व्यासाय भवनाशाय श्रीशाय गुणराशे हृद्याय शुद्ध विद्याय मध्वाय च नमो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपंडिताः। नमस्ते राघवेन्द्रार्य सत्यधर्मपरायण भावदीपं समुज्ज्वाल्य विश्वदीपं प्रकाशय। भगवंत भगवद्गीतेयल्लि यदाहि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहं एंबुदागि ಭರವಸೆ ಕೊಟ್ಟಿದ್ದಾನೆ. ಅಂದರೆ ಯಾವ ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗ್ತದೆ, ಅವನತಿ ಉಂಟಾಗ್ತಾ ಇದೆ, ಅಧರ್ಮ ತಾಂಡವಾಡ್ತಾ ಇರ್ತದೆ, ಆ ಸಂದರ್ಭದಲ್ಲಿ ಧರ್ಮವನ್ನು ಸಂರಕ್ಷಣೆ ಮಾಡಿ ಅಧರ್ಮವನ್ನು ನಾಶ ಮಾಡಲಿಕ್ಕೋಸ್ಕರವೇ ಆತ್ಮಾನಂ ಸೃಜಾಮ್ಯಹಂ ಆತ್ಮನನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿದ್ದಾನೆ. ಅದರಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗಾದಿಗಳಲ್ಲಿ ಈ ರೀತಿಯಾಗಿ ಧರ್ಮಕ್ಕೆ ಹಾನಿ ಅಧರ್ಮ ತಾಂಡವ ಮಾಡಿದಾಗ ಆ ಭಗವಂತ ಬೇರೆ ಬೇರೆ ಕೃತ ಅವತಾರ ಮಾಡಿದ್ದಾನೆ. ಮೂರು ಕೃತ, ತ್ರೇತ ಮತ್ತು ದ್ವಾಪರ. ಆದರೆ ಕಲಿಯುಗದಲ್ಲಿ ಇದು ಜೋರಾಗಿ ನಡೀತಾ ಇದೆ, ಅಧರ್ಮ ತಾಂಡವಾಡ್ತಾ ಇದೆ, ಧರ್ಮಕ್ಕೆ ತುಂಬ ಅವನತಿಯಾಗಿದೆ. ಆದರೆ ಭಗವಂತ ಹೇಳಿದಂತೆ ಅವನು ಇಲ್ಲಿ ಬರಲೇ ಇವಾಗ ಬರಲಿಲ್ಲಲ್ಲ ಅಂತ ನಮಗೆಲ್ಲರಿಗೂ ಸಂಶಯ ಇದೆ. ಯಾಕೆ ಹೀಗೆ ಮಾಡಿದ? ತನ್ನನ್ನು ಸೃಷ್ಟಿ ಮಾಡಿಕೊಡ್ತೇನೆ ಅಂಥೇಳಿ ಆತ್ಮಾನಂ ಅಂಥೇಳಿ ಬರಲೇ ಇಲ್ಲ ಭಗವಂತ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಭಗವದ್ಗೀತೆಯಲ್ಲೇ ಇದೆ. ಜ್ಞಾನಿ ತ್ವಾತ್ಮೈವ ಮೇ ಮತಂ. ಭಗವಂತನಿಗೆ ಜ್ಞಾನಿಗಳು ಆತ್ಮ ಇದ್ದ ಹಾಗೆ, ಅಂದರೆ ಅತ್ಯಂತ ಪ್ರಿಯರು ಅವರು, ಭಗವಂತನ್ನು ಹೊಂದೇ ತೀರ್ತಾರೆ. ಆಪ್ನೋತೀತಿ ಆತ್ಮ, ಭಗವಂತನ ಹೊಂದೇ ತೀರ್ತಾರೆ. ಭಗವಂತನಿಗೆ ಅವರು ಅತ್ಯಂತ ಪ್ರಿಯರು ಎಂಬ ಅರ್ಥದಲ್ಲಿ ಆತ್ಮ. ಹಾಗಾಗಿ ಆತ್ಮ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಭಗವಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಆತ್ಮಶಬ್ದಕ್ಕೆ ತನ್ನನ್ನು ಅಂತ ಒಂದು ಅರ್ಥ, ತನಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಜ್ಞಾನಿ ಅಂತ ಅರ್ಥ. ಮೂರು ಯುಗದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಯುಗತ್ರಯ ಅವತಾರೇಣ ತ್ರಿಯುಗ ಇತಿ. ಯುಗತ್ರಯ, ಮೂರು ಕೃತ, ತ್ರೇತ, ದ್ವಾಪರ ಯುಗದಲ್ಲಿ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಅವತಾರ ಇಲ್ಲ. ಅದಕ್ಕೋಸ್ಕರ ಆವಾಗ ಆತ್ಮನನ್ನು ಸೃಷ್ಟಿ ತನ್ನನ್ನು ಸೃಷ್ಟಿ ಮಾಡಿಕೊಡ್ತಾನೆ, ತಾನು ಅವತಾರ ಇರ್ತಾನೆ ಅಂತ ಅರ್ಥ ಅಲ್ಲ. ತನ್ನ ಆತ್ಮೀಯರಾದ ಅತ್ಯಂತ ಪ್ರಿಯರಾದ ತನ್ನನ್ನು ಹೊಂದಿಯೇ ತೀರ್ತಕ್ಕಂತಹ ಜ್ಞಾನಿಗಳನ್ನು ಸೃಷ್ಟಿ ಮಾಡ್ತೇನೆ. ಹೀಗೆ ಕಲಿಯುಗದಲ್ಲಿ ಇಂತಹ ಒಂದು ಅಜ್ಞಾನ ಅದು ವಿಜೃಂಭಿಸಿದಾಗ, ತತ್ವಜ್ಞಾನ ಮೂಲೆಪಾಲಾದಾಗ, ಧರ್ಮವೂ ಮೂಲೆಪಾಲಾದಾಗ, ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಪರಂಪರೆಯನ್ನು ಬಂದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ದೊಡ್ಡ ಜ್ಞಾನಿಗಳು, ಅವರನ್ನು ಸೃಷ್ಟಿ ಮಾಡ್ತೇನೆ ಅಂತ. ಆಚಾರ್ಯರನ್ನು ಮಧ್ವಾಚಾರ್ಯರು ಜ್ಞಾನಿಗಳೇ, ವ್ಯಾಸತೀರ್ಥರು, ಟೀಕಾಕೃತ್ವಾದರೂ ಜ್ಞಾನಿಗಳೇ, ವ್ಯಾಸತೀರ್ಥರು ಜ್ಞಾನಿಗಳೇ. ಜ್ಞಾನಿಗಳ ಪರಂಪರೆಯಲ್ಲಿ ಅದರ ನಂತರ ಬಂದಿರತಕ್ಕಂಥ ಮಹಾನುಭಾವರಾದಂತಹ ಆತ್ಮ ಅಂದರೆ ಅಪರೋಕ್ಷ ಜ್ಞಾನ ಉಳ್ಳಂತಹ ಜ್ಞಾನಿಗಳು, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನು ನಾನು ಸೃಷ್ಟಿ ಮಾಡ್ತೇನೆ, ಸಮಸ್ಯೆ ಪರಿಹಾರ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳವರು ನಮೋ ಅತ್ಯಂತ ದಯಾಲವೇ ಅಂತ ರಾಘವೇಂದ್ರ ಸ್ವಾಮಿಗಳವರ ಹತ್ತಿರ ಬಂದಾಗ ಪಾಮರರಿಗೆ ಏನು ಕೆಲಸ ಇದೆ, ಅವರಿಗೇನು ಉಪಯೋಗ ಆಗಿದೆ? ರಾಘವೇಂದ್ರ ಸ್ವಾಮಿಗಳವರು ಏನು ಹಿಡ್ಕೊಂಡಿದ್ದಾರೆ? ಜ್ಞಾನ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಅವರಲ್ಲಿ ಜ್ಞಾನ ಇದೆ. ಸರಿಯಾಗಿ ಶಾಸ್ತ್ರ ವ್ಯುತ್ಪತ್ತಿ ಇದ್ದವರಿಗೆ ಅವರ ಗ್ರಂಥ ಓದಿದರೆ ಅರ್ಥ ಆಗತ್ತೆ. ಹಾಗಾಗಿ ಜ್ಞಾನಿಗಳಿಗೆ, ಜ್ಞಾನಿಗಳಾಗಿರ್ತಕ್ಕಂಥ ಪಂಡಿತರಿಗೆ ಆಹಾರ ಸಿಗತ್ತೆ, ರಾಯರ ಹತ್ರ ಅನುಗ್ರಹ ಆಗ್ಬೋದು. ಜೀವನದಲ್ಲಿ ಬದುಕುವುದೇ ಕಷ್ಟ ಆಗಿದೆ, ದುಃಖ, ದಾರಿದ್ರ್ಯ, ರೋಗ,
ಎಲ್ಲ ಏನಂತಾರೆ ವೇದಾಂತ ಪಾಠ ಪ್ರವಚನ ಧರ್ಮ ಎಲ್ಲ ಮತ್ತೆ ನಮ್ಮ ಸಮಸ್ಯೆ ಬದುಕುದೇ ಕಷ್ಟ ಆಗಿಬಿಟ್ಟಿದೆ ನಮಗೆ ಅಂತಹ ಎಷ್ಟೋ ಮಂದಿ ರೋಗ ರುಜಿನದಿಂದ ಕಷ್ಟ ಕಾರ್ಪಣ್ಯದಿಂದ ಒದ್ದಾಡ್ತಾ ಇದ್ದಾರೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಏನು ಅನುಗ್ರಹ ಮಾಡ್ತಾರೆ ಜ್ಞಾನ ಇದೆಯವರು ಕೊಡ್ಬೋದು ನಮಗೆ ಹಸಿವು ನೀರಡಿಕೆ ಇದು ರೋಗ ಸಮಸ್ಯೆಗಳೆಲ್ಲ ಇದ್ದಾಗ ರಾಯರೇನು ಮಾಡ್ತಾರೆ ಎಂಬುದಕ್ಕೆ ನಮೋ ಅತ್ಯಂತ ದಯಾಲವೇ ರಾಯರು ಅತ್ಯಂತ ದಯಾಲುಗಳು ಯಾಕೆಂದರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದ ಹಾಗೆ ಭಜಿಸುವ ಭಕ್ತರಿಗೆ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ನಮಿಸುವವರಿಗೆ ಕಾಮಧೇನುವಂತೆ ಅವರು ಯಾರ್ಯಾರು ಏನು ಸಮಸ್ಯೆ ಇದೋ ಅದನ್ನೆಲ್ಲ ಪರಿಹಾರ ಮಾಡಿ ಅವರಿಗೆ ಇಷ್ಟವಾದದ್ದನ್ನು ಅವರು ಕೊಡ್ತಾರೆ ಹಾಗಾಗಿ ಕೇವಲ ಪಂಡಿತರಿಗೆ ಬೇಕಾದ ಜ್ಞಾನವನ್ನು ಅದು ಇದರಲ್ಲಿ ಕೊಡೋದಲ್ದೇನೆ ನಮಗೆ ಬದುಕಲಿಕ್ಕೆ ಕಷ್ಟ ಆದಾಗ ಜನಸಾಮಾನ್ಯರ ರೋಗ ರುಜಿನಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಅವರು ದೂರ ಮಾಡಿ ಅವರಿಗೆ ಬದುಕಲಿಕ್ಕೆಯೂ ಕೂಡ ಅನುಕೂಲವನ್ನು ಅನುಗ್ರಹ ಮಾಡ್ತಾ ಇದ್ದಾರೆ ಅನುಕೂಲವಾದ ಅನುಗ್ರಹವನ್ನು ರಾಯರು ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ತುಂಬ ರೋಗದಿಂದ ಉಲ್ಬಣ ರೋಗದಿಂದ ಇರ್ತಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಸಾಧ್ಯವೇ ಇಲ್ಲ ಮನೆ ತಗೊಂಡು ಹೋಗಿ ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗಳು ಸ್ವಪ್ನದಲ್ಲಿ ರಾಯರು ಬಂದು ಅವರು ಹೊಟ್ಟೆ ಕೊಯ್ದು ಕ್ಯಾನ್ಸರ್ ರೋಗಿನ ಆಪರೇಷನ್ ಮಾಡಿ ಅವರು ಬಂದದ್ದು ಕಾಣ್ತದೆ ಸನ್ಯಾಸಿ ರೂಪದಲ್ಲಿ ಒಬ್ಬರು ಬಂದರು ಎಷ್ಟೋ ಜನ ಹೇಳ್ತಾರೆ ಬಂದರು ಹೊಟ್ಟೆ ಕೊಯ್ದರು ಎಲ್ಲ ಆದರೂ ಈಗ ನನಗೇನು ಇಲ್ಲ ಅಂತ ಸ್ವಪ್ನದಲ್ಲಿ ರಾಯರು ಸ್ವಪ್ನದಲ್ಲಿ ಬಂದು ಅವರ ರೋಗವನ್ನು ಪರಿಹಾರ ಮಾಡ್ತಾರೆ ಹಾಗಿರಬೇಕಾದ್ರೆ ರೋಗಹರ ಅಂತ ಪದ್ಯವನ್ನೇ ಮಾಡಿದ್ದಾರೆ ಜಗನ್ನಾಥದಾಸರು ರೋಗಹರ ಅಂತ ಎಲ್ಲರ ಜಗನ್ನಾಥದಾಸರಂಥವರಿಗೂ ಅದು ಅನುಭವ ಆಗಿದೆ ಸಾಮಾನ್ಯ ಜನರಿಗೂ ಇತ್ತೀಚೆಗೆ ಅನುಭವ ಆಗಿದೆ ರಾಯರು ರೋಗವನ್ನು ಪರಿಹಾರ ಮಾಡ್ತಾರೆ ಅಂತ ಹಾಗಾಗಿ ಭವರೋಗವನ್ನು ವಾಸಿ ಮಾಡುವ ಜೊತೆಗೆ ದೇಹಕ್ಕೆ ಅಂಟಿದ ರೋಗವನ್ನೂ ರಾಯರು ಪರಿಹಾರ ಮಾಡಿ ಅತ್ಯಂತ ದೀನ ಜನಸಾಮಾನ್ಯರಿಗೂ ಕೂಡ ಅನುಗ್ರಹ ಮಾಡತಕ್ಕಂತಹ ಯತಿಗಳಂದರೆ ಏಕೈಕ ಯತಿಗಳು ಪ್ರಸಿದ್ಧರಾದವರು ಅವರು ರಾಘವೇಂದ್ರ ಸ್ವಾಮಿಗಳವರು ಬೇರೆ ಯತಿಗಳು ಮಾಡುವುದಿಲ್ಲ ಅಂತಿಲ್ಲ ಖಂಡಿತ ಮಾಡ್ತಾ ಇದ್ದಾರೆ ಅನುಗ್ರಹ ಮಾಡ್ತಾರೆ ಅವರದ ಜ್ಞಾನದ ಕಾರ್ಯ ದೊಡ್ಡದು ಸಮಾಧಿಮುಖಿಯಾಗಿ ದೀನ ಕಷ್ಟದಲ್ಲಿದ್ದವರ ಅನುಗ್ರಹವನ್ನು ಕಣ್ಣೀರನ್ನು ಅವರು ಒರೆಸಿದ್ದಾರೆ ಹಾಗಂತೇನಿಲ್ಲ ಬೇರೆಯವರು ಮಾಡುವುದಿಲ್ಲ ಅಂತೇನಿಲ್ಲ ಆದರೆ ಭಗವಂತನ ಸಂಕಲ್ಪ ಏನಿದೆ ಅಂದರೆ ರಾಯರ ಮೂಲಕ ಜನಸಾಮಾನ್ಯರಿಗೆ ಕಷ್ಟ ಪರಿಹಾರ ಆಗಬೇಕು ಅಂತ ದೇವರ ಸಂಕಲ್ಪ ಅವರೆಲ್ಲ ಇವರಿಗಿಂತ ಅವರೇನು ಉಪಯೋಗ ಇಲ್ಲ ಅಂತ ಖಂಡಿತ ನಾವೆನಿಸಬಾರ್ದು ಹರಿಚಿತ್ತ ಹೀಗಿದೆ ರಾಘವೇಂದ್ರಂತಹ ಗುರುಗಳು ಬಂದು ಜನಸಾಮಾನ್ಯರಿಗೂ ಹತ್ತಿರಾಗಿ ಅವರ ರೋಗ ರುಜಿನ ಪರಿಹಾರ ಮಾಡಿ ಜನಪ್ರಿಯ ಗುರುಗಳಾಗಬೇಕು ಅಂತ ಭಗವತ್ ಸಂಕಲ್ಪ ಆ ಸಂಕಲ್ಪಕ್ಕೆ ಅನುಸಾರ ರಾಯರಲ್ಲಿ ನಿಂತು ಪರಮಾತ್ಮ ಜನರಿಗೆ ರಾಯರ ಮೂಲಕ ಅನುಗ್ರಹ ಮಾಡ್ತಾ ಇದ್ದಾನೆ ಹಾಗಾಗಿ ನಮೋ ಅತ್ಯಂತ ದಯಾಲವೇ ಬಹಳ ಬಹಳ ಯತಿವರಣ್ಯರು ನಮ್ಮ ಪರಂಪರೆಯಲ್ಲಿ ಬಂದರೂ ಕೂಡ ಜನಸಾಮಾನ್ಯರಿಗೆ ಪ್ರಸಿದ್ಧಿ ಪ್ರಿಯರಾದದ್ದು ಯಾರು ಅಂದರೆ ರಾಯರು ಮಾತ್ರ ಬೇರೆಯವರು ಅಷ್ಟು ಜನಪ್ರಿಯರಾಗಿಲ್ಲ ಹಾಗಾದರೆ ಅವರು ಜನಪ್ರಿಯರಾಗಿಲ್ಲ ಅಂದರೆ ಅವರು ಚಿಕ್ಕವರು ಅಂತ ಖಂಡಿತ ಅಲ್ಲ ಭಗವಂತನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ ನಾನು ಹೇಳಿದ ಹಾಗೆ ಒಬ್ಬೊಬ್ಬರಿಗಂತೂ ಒಂದೊಂದು ಕೆಲಸ ಮಾಡಬೇಕಂತ ಮಾಡಿಸ್ಬೇಕು ಮಹಿಮೆ ತೋರಿಸ್ಬೇಕು ಅಂತ ಭಗವಂತನ ಸಂಕಲ್ಪ ಅದಕ್ಕೇನು ಮಾಡಲಿಕ್ಕಾಗತ್ತೆ ಅದಕ್ಕೆ ಆಗ್ಬೋದಿದ್ದಾರೆ ಅಂತಹ ರಾಯರು ನಾವು ಅವರ ಮಂತ್ರವನ್ನು ಜಪ ಮಾಡಬೇಕು ಅಂತಿದೆ ಓಂ ಶ್ರೀ ರಾಘವೇಂದ್ರಾಯ ನಮ ಇತ್ಯಷ್ಟಾಕ್ಷರ ಮಂತ್ರತಃ ಜಪತಾತ್ ಭಾವಿತಾ ನಿತ್ಯಂ ಇಷ್ಟಾರ್ಥಾಸ್ಯುರ್ ನ ಸಂಶಯ ಅಂತ ರಾಘವೇಂದ್ರ ಸ್ವಾಮಿಗಳವರ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಅಂತ ಇನ್ನು ಜಪ ಮಾಡಬೇಕು ಭಾವಿತ ಅರ್ಥ ತಿಳ್ಕೊಂಡು ಅರ್ಥ ಚಿಂತನೆ ಮಾಡ್ತಾ ಜಪ ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗತ್ತೆ ಅಂತ ಆದರೆ ಅವರ ಮಂತ್ರ ಜಪ ಮಾಡುವ ಸಂದರ್ಭದಲ್ಲಿ ಅದು ಅರ್ಥಾನುಸಂಧಾನ ಮಾಡುವುದಲ್ಲದೇನೆ ಯಾರ ಮಂತ್ರವನ್ನು ಜಪ ಮಾಡ್ತೇವೋ ಅಂತಹ ಗುರುಗಳ ಅಂತಹ ದೇವತೆಗಳ ಧ್ಯಾನ ಅತ್ಯಂತ ಅವಶ್ಯಕವಾಗುತ್ತೆ ಅದಕ್ಕೆ ರಾಯರನ್ನು ಯಾವ ರೀತಿಯಾಗಿ ಅವರ ರೂಪವನ್ನು ಧ್ಯಾನ ಮಾಡಬೇಕು ತಪ್ತ ಕಾಂಚನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ ದೋಭ್ಯಾಂ ದಧಾನಂ ಕಾಶಾಯ ವಸನಂ ರಾಮಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಘ್ರಿಂ ತುಳಸೀದಾಮಭೂಷಣಂ ಜ್ಞಾನಭಕ್ತಿ ತಪಃಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಅಂತ ಹೇಳ್ತಾ ಇದ್ದಾರೆ ರಾಯರು
ಅವರ ಭವ್ಯ ಸ್ವರೂಪ, ಭವ್ಯ ಸ್ವರೂಪ ಅಂತ ಅವರ ಸ್ವರೂಪ ಅದು ದೇವತಾ ಸ್ವರೂಪ. ದಿವಿಜದ್ರುಮ ದೇವಸ್ವಭಾವ ಭವ್ಯ ಸ್ವರೂಪ ಅಂತ ಹೇಳಿದ್ದಾರೆ. ಅವರು ಸಾಮಾನ್ಯರಲ್ಲ. ಅವರು ಹೇಗಿದ್ದಾರೆ, ಅವರ ಮೈ ಬಣ್ಣ ಹೇಗಿದೆ, ಅವರ ಶರೀರದ ಬಣ್ಣ ಹೇಗಿದೆ ಅಂದರೆ ತಪ್ತ ಕಾಂಚನ ಸಂಕಾಶಂ, ಪುಟಕ್ಕಿಟ್ಟ ಬಂಗಾರ, ಪುಟಕ್ಕಿಟ್ಟ ಬಂಗಾರ, ಅಪರಂಜಿ ಬಂಗಾರ ನಂತೆ ಒಳ್ಳೆ ಹೊಂಬಣ್ಣ, ಬಂಗಾರದ ಅಪರಂಜಿ ಬಂಗಾರದ ಬಣ್ಣ, ಅದರಿಂದ ಶೋಭಿಸ್ತಾ ಇದ್ದಾರೆ ರಾಯರು. ಕೈಯಲ್ಲಿ ಅಕ್ಷಮಾಲ ಜಪಮಾಲೆ ಹಿಡಿದಿದ್ದಾರೆ, ಒಂದು ಕೈಯಲ್ಲಿ ಕಮಂಡಲ ಹಿಡಿತಾ ಇದ್ದಾರೆ. ಅಕ್ಷಮಾಲ ಹಿಡಿದು ಯಾವ ಕೈಯಲ್ಲಿ, ಬಲಗೈಯಲ್ಲಿ, ಕಮಂಡಲ ಹಿಡಿದು ಎಡಗೈಯಲ್ಲಿ, ಯಾಕೆ ಜಪವನ್ನು ಎಡ ಮಾಡಲಿಕ್ಕಾಗುವಲ್ಲ, ಅಕ್ಷಮಾಲ ಬಲಗೈಯಲ್ಲಿ ಹಿಡ್ಕೊಂಡಿದ್ದಾರೆ ಎರಡು ಕೈಯಲ್ಲಿ. ಮತ್ತು ಕಾಷಾಯ ವಸ್ತ್ರ ಕಾವಿಯನ್ನು ಧರಿಸಿದ್ದಾರೆ. ಅಷ್ಟೇ ಅಲ್ಲ, ರಾಮಮಾನಸಂ ರಮತಾಂ ರಾಮೇ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತ ಹೇಳಿದ ಹಾಗೆ, ಆ ವಿಶೇಷವಾಗಿರ್ತಕ್ಕಂತಹ ಆ ರಾಮನನ್ನು ಉಪಾಸ್ಯಮೂರ್ತಿ ರಾಮ ಆ ರಾಮನನ್ನು ಯಾವಾಗಲೂ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇದ್ದಾರೆ, ರಾಮಮಾನಸ ಅಂತ. ಅಷ್ಟೇ ಅಲ್ಲ, ಅವರ ಶಿಷ್ಯರು ಯಾರು, ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿ, ಅವರ ಶಿಷ್ಯರು ಯೋಗೀಂದ್ರರು ಅಲ್ವಾ. ರಾಯರ ಶಿಷ್ಯರು ಯಾರು, ಯೋಗೀಂದ್ರರು. ಅವರಿಂದ ವಿಶೇಷವಾಗಿ ನಮಸ್ಕಾರ ಮಾಡಿಸಿಕೊಳ್ಳುವ ಪವಿತ್ರವಾದಂತಹ ವಿಶಿಷ್ಟವಾದ ಪಾದಕಮಲವುಳ್ಳವರು ಯಾವಾಗಲೂ ಹರಿ ನಿರ್ಮಾಲ್ಯ ರೂಪದ ತುಳಸಿ ಧಾಮಭೂಷಣ, ತುಳಸಿ ಧಾಮ, ತುಳಸಿ ಮಾಲೆಯನ್ನು ಧರಿಸ್ತಾ ಇದ್ದಾರೆ. ರಾಯರು ಎಂಥ ದೊಡ್ಡ ತಪಸ್ಸುಗಳು ಅಂದರೆ ಜ್ಞಾನ ಭಕ್ತಿ ತಪಃಪೂರ್ಣಂ, ಅಪಾರವಾದ ಜ್ಞಾನ ಮತ್ತು ಭಕ್ತಿ, ಅದ ನಂತರ ತಪಸ್ಸು. ಯಾಕೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಂತ ಹೇಳ್ತಾರೆ. ಶಾಪ ಕೊಡಲಿಕ್ಕೂ ಅನುಗ್ರಹ ಮಾಡಲಿಕ್ಕೂ ದಕ್ಷರಾದಂತಹ ತಪೋ ಮೂರ್ತಿಗಳಂದರೆ ರಾಯರು. ಅವರನ್ನು ನಾವು ಧ್ಯಾನ ಮಾಡಬೇಕು ನಮಗೆ ಇಷ್ಟವಾದ ಅರ್ಥ ಸಿದ್ಧಿಗೋಸ್ಕರ. ಉಪನಿಷತ್ತಿನ ಒಂದು ಮಾತಿಗೆ ರಾಯರು ತುಂಬ ಒಂದು ನಿದರ್ಶನ ಆಗಿದ್ದಾರೆ, ನಮಗೆ ಅದು ಸಂತೋಷ. ಏನದು, ಭೂತಿಕಾಮಃ ಆತ್ಮಜ್ಞಂ ಅರ್ಥೇ ಭೂತಿಕಾಮಃ. ನಿಮಗೆ ಉನ್ನತಿ ಜೀವನದಲ್ಲಿ ಆಗಬೇಕಂತಿದ್ದರೆ, ಸಂಪತ್ತು ಸೌರ್ಯ ಉನ್ನತಿ ಬರಬೇಕಂತಿದ್ದರೆ, ದೇವರನ್ನು ಯಾರು ಕಂಡಿದ್ದಾರೋ ಅವರನ್ನು ಪೂಜೆ ಮಾಡಬೇಕು. ಆತ್ಮಜ್ಞಂ ಅರ್ಥೇ ಎಂ ಎಂ ಮನಸ ಇಚ್ಛ ವಿಭಾತಿ, ಏನೇನು ಮನಸ್ಸಲ್ಲಿ ಅಂದ್ಕೊಳ್ತಾನೋ ಅದೆಲ್ಲ ಸಿದ್ಧಿಯಾಗುತ್ತೆ. ಒಬ್ಬ ಅಪರೋಕ್ಷ ಜ್ಞಾನಿಗಳು ಮನಸ್ಸಲ್ಲಿ ಏನು ಅಂದ್ಕೊಂಡ್ರೆ ಅದೆಲ್ಲ ಸಿದ್ಧಿಯಾಗುತ್ತೆ. ಹಾಗೆ ನಮ್ಮ ಮೇಲೆ ಅವರು ಅನುಗ್ರಹ ಮಾಡಿದರೆ ನಮಗೇನು ಆಗಬೇಕು ಅಂತ ಒಬ್ಬರು ಮನಸ್ಸಲ್ಲಿ ಇಟ್ಟಿಬಿಟ್ರೆ ಸಾಕು, ಎಲ್ಲ ಸಿದ್ಧಿಯಾಗುತ್ತೆ. ಅಪರೋಕ್ಷ ಜ್ಞಾನಿಗಳು ಅಂದರೆ ಅದು ದೇವರಿಗೆ ಅತ್ಯಂತ ಪ್ರಿಯರಾದವರು. ಆತ್ಮನಜ್ಞ ಅಂದರೆ ಒಳ್ಳೆ ಅಪರೋಕ್ಷ ಜ್ಞಾನಿಗಳನ್ನು ಪೂಜೆ ಮಾಡಿದರೆ ಉನ್ನತಿ ಆಗತ್ತೆ ಅಂತ ಒಂದು ಉಪನಿಷತ್ತಿನ ಮಾತಿಗೆ ಉತ್ತಮ ನಿದರ್ಶನ ಅಂದರೆ ರಾಯರು. ಅಂಥ ರಾಯರು ವಿಶೇಷವಾಗಿ ಒಬ್ಬ ಪಂಡಿತರಿಗೆ ಅನುಗ್ರಹ ಮಾಡಿದ್ದು. ಏನು ಮಾಡಿದರು, ಸಾಮಾನ್ಯ ಒಂದು ದಶಕ 50 ವರ್ಷದ ಹಿಂದಿನ ಮಾತು, 50 ವರ್ಷ ಗ್ಯಾರಂಟಿ ಆಗಿದೆ ಹಿಂದಿನ ಮಾತು. ಒಬ್ಬರಿಗೆ ಅನಂತ ಕೃಷ್ಣ ಆಚಾರ್ಯರು ಅಂತ ಒಬ್ಬರಿದ್ದರು ಬನ್ನಂಜಿಯಲ್ಲಿ, ಒಳ್ಳೆ ತರ್ಕ ಪಂಡಿತರು, ಬಹಳ ವಿದ್ವಾಂಸರು, ನಾವು ನೋಡಿದ್ದೇನೆ ಅವರನ್ನು. ಅವರಿಗೆ ನಮ್ಮ ಗುರು ಹೇಳಿದ ವಿಷಯ, ಅವರಿಗೆ ಏನೋ ಮೂಲವ್ಯಾಧಿ ರೋಗ ಬಂದು ಸೀರಾ ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆ ಮಾಡ್ತಾ ಇದ್ದಾರೆ. ರಾಯರ ಸೇವೆ ಮಾಡಿದಾಗ ಏನಾಯಿತು ಅಂದರೆ, ಸ್ವಪ್ನದಲ್ಲಿ ಯಾವುದೋ ಒಂದು ಗಿಡಮೂಲಿಕೆ ಶಬ್ದ ಕೇಳಿದ ಹಾಗಾಯಿತು ಅವರಿಗೆ ಸ್ವಪ್ನದಲ್ಲಿ. ಇಷ್ಟ ಆಯಿತು, ಪಾಪ ಸೇವೆ ಮಾಡಿ ವಾಪಸ್ ಬಂದು ಏನೋ ಇದಾಗಿಲ್ಲ ಅಂತ. ಆ ಗಿಡಮೂಲಿಕೆ ಶಬ್ದ ಕೇಳಿದಾಗ ಆಯ್ತಲ್ಲ, ಅದಕ್ಕೊಂದು ವಿಶ್ವಾಸ ಏನೋ ಬಂತು. ಅಲ್ಲೆಲ್ಲ ಆಯುರ್ವೇದ ಅಂಗಡಿಯಲ್ಲಿ ವಿಚಾರಿಸ್ತಾ ಇದ್ದಾರೆ, ಇಂಥ ಒಂದು ಇದು ಶಬ್ದ ಕೇಳಿದಾಗಾಯ್ತು ಏನಿದೆಯಾ ಅಂತ. ಅವರು ಅದು ಇದೆ ಅಂತಾಯಿತು. ಆ ಗಿಡಮೂಲಿಕೆ ಔಷಧ ತಗೊಂಡ್ರು, ಮೂಲವ್ಯಾಧಿ ಪರಿಹಾರ ಆಯಿತು. ಉಡುಪಿ ಅನಂತ ಕೃಷ್ಣ ಶಾಸ್ತ್ರಿಗಳಿಗೆ, ಅನಂತ ಕೃಷ್ಣ ಆಚಾರ್ಯರಿಗೆ ಇದು ಹೇಳಿದ್ದು ನಮ್ಮ ಗುರುಗಳು. ಈ ಮಹಿಮೆಯನ್ನು, ರಾಯರ ಮಹಿಮೆಯನ್ನು ನಮ್ಮ ಗುರುಗಳು ಹೇಳಿದ್ದಾರೆ ವಿಷಯವನ್ನು.
ಗುರುಗಳು ಹೇಳಿದ್ದಂದರೆ ಅದಕ್ಕೆ ಬಹಳ ಬೆಲೆ ಇದೆ ಅಲ್ವಾ? ನಮ್ಮ ಗುರುಗಳೇ ಸ್ವಯಂ ಅನುಭವ ಆದದ್ದು ಒಂದು ವಿಷಯ ಹೇಳ್ತೇನೆ ಕೇಳಿ. ಮೃತ್ತಿಗ ಹಚ್ಚಿಕೊಳ್ಬಾರ್ದು ಕೆಲವರಲ್ಲಿ ಎಲ್ಲ ಪದ್ಧತಿ ಇದೆ. ಆದರೆ ನಮ್ಮ ಗುರುಗಳು ಏನು ಮಾಡಿದರು ಅಂದರೆ ಕಾಶಿ ಇದು ಕಲ್ಕತ್ತಾದಲ್ಲಿ ಇದಕ್ಕೆ ಬಂದಿದ್ದರು. ಅದು ಚಾತುರ್ಮಾಸ್ಯ ಕೂತ್ಕೊಂಡಿದ್ದಾರೆ ಬಹಳ ಹಿಂದೆ. ಇನ್ನು ಅವರಿಗೆ ಪಲಿಮಾರ ಮಠ ಸಿಗೋದಕ್ಕಿಂತ ಮೊದಲೇ 69ನೇ ಇಸ್ವಿಗಿಂತ ಮೊದಲೇ ಕಾಶಿ ಅಲ್ಲಿ ಕೂತ್ಕೊಂಡ್ರು ಕೋಲ್ಕತ್ತಾದಲ್ಲಿ. ಕೊನೆ ಏನೋ ಬೇರೆ ಕಡೆ ಹೋಗಬೇಕಾಗಿದೆ. ದಾರಿಯಲ್ಲಿ ಒಂದು ಊರಿನಲ್ಲಿ ತಂಗಿದ್ದಾರೆ. ಒಬ್ಬಳು ಚಿಕ್ಕಾಪಟ್ಟೆ ಮೈಯೆಲ್ಲ ಕುಷ್ಠರೋಗ, ಅಂದರೆ ಶ್ವೇತ ಕುಷ್ಠರೋಗ. ಏನು ಮಾಡೋದು ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಗುರುಗಳ ಹತ್ರ ಬಂದಿದ್ದಾರೆ. ಗುರುಗಳು ಏನು ಮಾಡಿದ್ರು ಅಂದರೆ ಅವರ ಹತ್ರ ಒಂದು ಫೋಟೋ ಇತ್ತು ರಾಯಿತ್ತು, ಮತ್ತು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾಯಿತು. ಹೇಳಿ ಇದು ಈ ಫೋಟೋ ಇಟ್ಟು ಸುತ್ತು ಬಾ, ನಿತ್ಯದಲ್ಲಿ ಇದನ್ನು ಹಚ್ಚಬ ಅಂತ ಹೇಳಿ ಆಯಿತು. ಮತ್ತು ಗುರುಗಳು ಬೇರೆ ಮುಂದೆ ಹೋದ್ರು. ಅವಳೇನು ಮಾಡಿದ್ದಾಳೆ ಅಂದರೆ ಹಾಗೆಯೇ ಮಾಡಿ ಭಕ್ತಿಯಿಂದ ಸುತ್ತು ಬರೆದು ಮೃತ್ತಿಕಾಯಿ ಎಲ್ಲ ಹಚ್ಚಿಕೊಂಡ್ರು. ಇನ್ನು ಎಷ್ಟೋ ಸಮಯ ಆದ ನಂತರ ಸ್ವಾಮಿಗಳು ಮತ್ತೆ ವಾಪಸ್ ಎಲ್ಲಿ ಹೋದ್ರು, ಮತ್ತೆ ವಾಪಸ್ ಅಲ್ಲಿಗೆ ಆ ಊರಿನಲ್ಲೇ ತಂಗಿದ್ರು. ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ಭಾಳ ಭಕ್ತಿಯಿಂದ ಬಂದು ನಿಮ್ಮ ಅನುಗ್ರಹದಿಂದ ಈ ರೀತಿಯಾಗಾಯ್ತು ಅಂತ ಹೇಳಿ ಏನೋ ಕಾಣಿಕೆಯನ್ನು ಅರ್ಪಿಸಿದ್ದು. ಎಲ್ಲವರು ಇದ್ದಾರೆ ಅಲ್ಲಿ ಬೇರೆ ಬೇರೆ ಜನರು, ನನಗಿಂಥ ರೋಗ ನನಗಿಂಥ ರೋಗ ಅಂತೆಲ್ಲ ಸ್ವಾಮಿಗಳ ಹತ್ರ ಓಡಿ ಬಂದುಬಿಟ್ಟಿದ್ದಾರೆ. ಅಂದರೆ ಯಾಕೆ ಹೇಳಿದೆ ಅಂದರೆ ಈಗ ರಾಯರು ಮಹಿಮೆಯನ್ನು ಎಲ್ಲರೂ ಮೃತ್ತಿಕ ಹಚ್ಚಿಕೊಳ್ತಾರೆ, ಎಲ್ಲರೂ ಕೊಟ್ಬಿಟ್ಟ ತಕ್ಷಣ ಯಾರಿಗೂ ವಾಸಿ ಆಗಬೇಕಾಗಿಲ್ಲ. ಆದರೆ ನಮ್ಮ ಗುರುಗಳು ದೊಡ್ಡ ತಪಸ್ಸುಗಳು, ರಾಯರ ಭಕ್ತರು, ರಾಯರ ಶಾಸ್ತ್ರವನ್ನು ಪಾಠ ಪ್ರವಚನ ಮಾಡಿದಂತಹ ಮಹಾನುಭಾವರು. ಅವರಿಗೆ ಒಲಿಯುವಷ್ಟು ಖಂಡಿತ ರಾಯರು ಬೇರೆಯವರಿಗೆ ಪಾಮರಿಗೆ ಒಲಿಯುವುದಿಲ್ಲ. ಅವ್ರಿಗೆ ಕೇಳಬೇಕಾ, ಅವರ ಮರ್ಯಾದೆ ಉಳಿಸೋರು ರಾಯರು. ಅವರು ಏನು ಮಾಡಿದಾಗ ಈ ರೀತಿಯಾಗಿ ಆ ಮೃತ್ತಿಗ ಕೊಟ್ಟದ್ದಕ್ಕೆ ಅವರಿಗೆ ಸ್ಪಷ್ಟವಾಗಿ ಅವಳಿ ರೋಗ ವಾಸಿ ಆಯಿತು. ಇಂಥ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರು ಮಹಾಯಶಃ ಅಂತ. ಇನ್ನೊಂದು ಕಡೆಯಲ್ಲಿ ನಮ್ಮ ಗುರುಗಳು ಹೇಳಿದ್ದು ಅವಳು ಏನಾಗಿಬಿಟ್ಟಿದೆ ಅಂತ ಹೇಳಿದರೆ, ಈ ಒಂದು ಇದು ಅಲ್ಲಿ ಉದ್ಘಾಟನೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಯಾವುದೋ ಒಂದು ಛತ್ರ ಉದ್ಘಾಟನೆ ಆಗಬೇಕಿತ್ತು. ಅವಳು ನೀರು ತುಂಗಭದ್ರಾ ನೀರು ಬಹಳ ಅಲ್ಪ ಇದೆ, ದಾಟ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ರು. ಏನು ಮಾಡಿದ್ದಾರೆ, ಕನ್ನಡಿಗೆಯಲ್ಲೇ ದಾಟಲಿಸ ಮಾಡಿದ್ದಾರೆ. ಅದೇನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಗೊತ್ತೇ ಆಗೋದು, ಜೋರಾಗಿ ಬಂದುಬಿಡುತ್ತೆ ಇದ್ದಕ್ಕಿದ್ದಾಗೆ ಪ್ರವಾಹ. ಏನಾಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಪ್ರವಾಹ, ಸುಳಿ ಸಿಕ್ಕಾಪಟ್ಟೆ ಪ್ರವಾಹ. ಇಲ್ಲಿಗೆ ಆಗ್ತಾ ಇಲ್ಲ, ಅಷ್ಟು ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಇತ್ತು. ಗುರುಗಳು ಏನು ಮಾಡಿದಾಗ ಅವ್ರು ಹೇಳಿದ್ದು ನನಗೆ, ರಾಘವೇಂದ್ರ ಸ್ವಾಮಿಗಳು ನೆನೆದ್ರಂತೆ ತಕ್ಷಣ ಒಂದು ಕಲ್ಲು ಸಿಕ್ತು, ಗಟ್ಟಿಯಾದ ಕಲ್ಲು ಸಿಕ್ಕಿಬಿಟ್ಟಿದೆ ಅಲ್ಲಿ ಕಾಲಿಟ್ಟು ಇದಾದರು ಅಂತ ನಾನು ಅವರು ಗುರುಗಳೇ ಹೇಳಿದ್ದಂಥ ಮಾತು. ಇನ್ನೊಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಗೆ ಹೋಗಬೇಕಾಗಿದೆ. ಅಲ್ಲಿ ಏನಾಗಿದೆ ಅಂದರೆ ಆ ದೊಡ್ಡ ಅಧಿಕಾರಿಗಳು, ಯಾಕಂದರೆ ಆವಾಗ ಭಯೋತ್ಪಾದಕರ ಹಾವಳಿ ಈಗಲೂ ಜೋರಾಗಿ ಸೆಕ್ಯೂರಿಟಿ ಇದೆ ಅಲ್ಲ, ಇವರು ಪೆಟ್ಟಿಗೆ ಹಿಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಎಷ್ಟು ಮಾತ್ರಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಅಧಿಕಾರಿ ಅವನು, ಬೇಡೋದೇ ಇಲ್ಲ, ಇನ್ನೇನು ಫ್ಲೈಟ್ ಹೊರಡಬೇಕು ಆಗ ನಿಂತುಬಿಟ್ಟಿದ್ದಾರೆ. ರಾಯನು ಒಂದು ಸರ್ತಿ ನೆನೆದ್ರಂತೆ, ಯಾಕೆ ಅಗತ್ಯ ಹೋಗಬೇಕಾಗಿದೆ ಅವರು, ಅನಿವಾರ್ಯ ಸ್ವಾಮಿಗಳು ಗುರುಗಳಿಗೆ. ಆದರೆ ಇವನು ಅಧಿಕಾರಿ ಎಷ್ಟು ಮಾತ್ರ ಬಿಡೋದು, ಒಬ್ಬ ಬಂದು ಅಧಿಕಾರಿಣಿ ನಿಮ್ಗೆ ಗೊತ್ತಾಗೋಲ್ಲ, ಅವ್ರ ಮುಖ ವರ್ಚಸ್ಸು ನೋಡಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ, ಅವ್ರ ಮೇಲೆ ನಿಮಗೆ ಎಂಥ ಅಪನಂಬಿಕೆ ಹೋಗ್ಲು ಅಂತ ಹೇಳಿ ಏನು ಮಾಡಿದ್ಲಂತೆ. ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಗುರುಗಳಿಗೆ ಮಾಡಿದ ಅನುಗ್ರಹ ಸುಮಾರಿದೆ, ತುಂಬ ಇದೆ. ಹಾಗಾಗಿ ಅವರ ಬಾಯಿಂದ ಕೇಳಬೇಕು, ಇದೆಲ್ಲ ಅವರ ಮಹಿಮೆ, ಅವ್ರ ಬಾಯಿಂದ ಬಂದ ಮಹಿಮೆ ರಾಯರದ್ದು. ಹಾಗಾಗಿ ಅವರು ರಾಯರು ಈ ರೀತಿಯಾಗಿ ಎಲ್ಲ ಯಾಕೆ ಮಾಡ್ತೆ ಅಂದರೆ ಅಪರೋಕ್ಷೀಕೃತ ಶ್ರೀಶ, ಆ ಭಗವಂತನನ್ನು ಅಪರೋಕ್ಷ ಜ್ಞಾನ ಪಡೆದ ನಂತರ ಆ ಪುರುಷಾರ್ಥೋರ್ಥ ಶಬ್ದ ಅಂತ ಹೇಳಿದಾಗೆ ಎಲ್ಲ ಪುರುಷಾರ್ಥವು ಜ್ಞಾನದಿಂದ ಸಿದ್ಧಕ್ಕೆ ಸಿಗ್ತಾ ಇದೆ. ಈವಾಗ ರಾಯರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಆ ಪುಣ್ಯದ ಫಲವನ್ನು ಕೊಡ್ತಾ ಇದ್ದಾರೆ. ಜ್ಞಾನಿಗಳು ಅವರು ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಪುಣ್ಯ ಪಾಪ ಇದ್ದರೆ ಆ ಪ್ರಾರಬ್ಧ ಪುಣ್ಯವನ್ನೆಲ್ಲ ಒಳ್ಳೆಯವರಿಗೆ ಕೊಡ್ತಾರೆ, ಪಾಪಕೃತ್ಯವನ್ನೆಲ್ಲ ದುಷ್ಟರಲ್ಲಿ ಬಿಟ್ಬಿಡ್ತಾರೆ, ಪುಣ್ಯ ಫಲವನ್ನೆಲ್ಲ ಯಾರಿಗೆ ಕೊಡ್ತಾರೆ ಅವರು ಒಳ್ಳೆಯವರಿಗೆ ಕೊಡ್ತಾರೆ. ಹೀಗೆ ಇವತ್ತು ರಾಯರು ನಮ್ಗೆ ಏನು ಮಾಡ್ತಾರೆ, ಅವರ ಪುಣ್ಯ ಫಲವನ್ನೆಲ್ಲ ಸಜ್ಜನ ಸೇವೆ ಮಾಡತಕ್ಕಂಥವರಿಗೆ ಧಾರೆ ಎಳೆದು ಅನುಗ್ರಹ ಮಾಡ್ತಾ ಇದ್ದಾರೆ.
ಅಂಥ ರಾಯರದ ವೈಶಿಷ್ಟ್ಯ ಏನಂದರೆ, ಈಗ ಪವಾಡ ತೋರಿಸ್ತಾರೆ, ಪವಾಡ ಬಹಳ ಮಂದಿ ತೋರಿಸೋರಿದ್ದಾರೆ. ಆ ಪವಾಡ ಯಾವ ರೀತಿಯಾಗಿರಬೇಕು ಅಂಥೇಳಿದರೆ, ದೆವ್ವವನ್ನು ಒಲಿಸಿಕೊಂಡು ಪವಾಡ ತೋರಿಸೋರಿದ್ದಾರೆ. ಜ್ಞಾನ ಏನೂ ಇರುವುದಿಲ್ಲ ಅವರಿಗೆ, ಜ್ಞಾನ ತಪಸ್ಸು ಏನೂ ಕೇಳಬೇಡ, ದೆವ್ವಗಳನ್ನು ಒಲಿಸಿಕೊಂಡು ಅನುಗ್ರಹ ಪವಾಡವನ್ನು ತೋರಿಸೋರು ಬಹಳ ಮಂದಿ ಇದ್ದಾರೆ. ಆದರೆ ರಾಯರು ಅದು ಎಲ್ಲದಕ್ಕಿಂತ ಪ್ರತ್ಯೇಕವಾಗಿ ನಮಗೆ ಕಾಣಿಸ್ತಾರೆ. ಅವರು ದೆವ್ವವನ್ನು ಒಲಿಸಿಕೊಳ್ಳಿಲ್ಲ, ದೈವನನ್ನು ಒಲಿಸಿಕೊಂಡಿದ್ದಾರೆ. ಸರ್ವೋತ್ತಮನಾದ ಭಗವಂತನನ್ನು ಒಲಿಸಿಕೊಂಡು ಜ್ಞಾನದ ಮಹಾತ್ಮೆ, ಜ್ಞಾನದ ಆಳಾದ ಜ್ಞಾನ ಇದ್ದವರಾಗಿ ತಾತ್ಕಾಲದಲ್ಲಿ ತಮ್ಮ ಮಹಿಮೆಯನ್ನು ತೋರಿಸ್ತಾರೆ, ಭಕ್ತರ ಸಂಕಷ್ಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರ. ಹಾಗಾಗಿ ಇದು ರಾಯರ ಸ್ಪೆಷಾಲಿಟಿ ಅಂದರೆ, ದೈವವನ್ನು ಒಲಿಸಿಕೊಂಡು ಜ್ಞಾನ ತಪಸ್ಸಿನ ಅನ್ನು ತುಂಬಿಕೊಂಡು ಪವಾಡವನ್ನು ತೋರಿಸುವುದು. ಇತರ ಎಲ್ಲ ಪವಾಡ ಪುರುಷಕ್ಕಿಂತ ರಾಯರು ಪ್ರತ್ಯೇಕವಾಗಿ ನಮಗೆ ಕಾಣಿಸಿಕೊಳ್ತಾರೆ. ನಮಗೆ ತುಂಬ ದುಃಖ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ ರತ್ನ ಇದೆ, ರತ್ನವನ್ನು ಬಿಟ್ಟು ನಾವು ನಿಜವಾಗಿ ಕೂಡ ಗಾಜನ್ನು ಧರಿಸ್ತಾ ಇದ್ದೇವೆ. ರತ್ನವನ್ನು ಬಿಟ್ಟು ಗಾಜ, ರಾಯರಂತಹ ಒಳ್ಳೆಯ ರತ್ನ ಜ್ಞಾನಿಗಳು ಗುರು ರತ್ನ ಇದ್ದಾರೆ, ನಮ್ಮ ಪರಂಪರೆಯಲ್ಲಿ ಬಂದವರಿದ್ದಾರೆ. ನಮ್ಮ ಪರಂಪರೆಯಿಂದ ಗುರು ರತ್ನವನ್ನು ನಾವು ಹಿಡಿದು ಬಿಟ್ಟು ಏನು ಮಾಡ್ತಾ ಇದ್ದೇವೆ ಅಂದರೆ, ಕಾಚದಂತೆ ಇರತಕ್ಕಂತಹದ್ದು ಗಾಜನ್ನು, ಕಾಚವನ್ನು, ಕಾಚ ಅಂತ ಇದೆಯಲ್ಲ, ಅದನ್ನು ನಾವು ವಿವೇಕ ಇಲ್ಲದೇನೆ, ವಿಚಾರ ಮಾಡದೇನೆ ಅದನ್ನು ಸ್ವಾಗತಿಸ್ತಾ ಇದ್ದೇವೆ. ತುಂಬ ನೋವಾಗ್ತಾ ಇದೆ ಈ ವಿಷಯನ ಕೇಳಿದಾಗ. ಮೊನ್ನೆ ಇಲ್ಲಿ ಶಿಬಿರ ಮಾಡಿದಾಗ ಅದೇ ವಿಷಯ ಬಂತು. ಅಲ್ಲಿ ಅವ್ರಿಗೆ ಯಾವ ರೀತಿಯ ಯಾವುದನ್ನು ಪಾರಾಯಣ ಮಾಡಬೇಕು ಎನ್ನುವ, ರಾಯರ ಸ್ತೋತ್ರ ಇಲ್ವಾ, ರಾಯರ ಮಹಿಮೆ ಇಲ್ವಾ, ಇವ್ರ ಪರಂಪರೆಯಲ್ಲಿ ಬಂದದ್ದು ಹೀಗೆ ಮಾಡ್ತಾರಲ್ಲ, ಏನು ವ್ಯತ್ಯಾಸ ರೀ, ಎಲ್ಲರೂ ಗುರುಗಳೇ ಅಲ್ವಾ, ಎಲ್ಲಿಗೆ ಹೋದ್ರೆ ಏನಂತೆ ಅಂತ ಕೇಳೋರು ಇದ್ದಾರೆ. ಇಷ್ಟು ಅದ ನಮ್ಮ ಚರ್ಯೆ, ಮಾಧ್ವ ಸಮಾಜದ ನಡವಳಿಕೆ ಇಷ್ಟು ಅಧಪಥದಲ್ಲಿದೆ ಅಂದರೆ ತುಂಬ ದುಃಖಕರವಾದ ಸಂಗತಿ ಆಗ್ತಾ ಇದೆ. ಹಾಗಾಗಿ ರತ್ನವನ್ನು ಬಿಡಬೇಡಿ ಎಂದೂ ಕೂಡ, ರತ್ನವನ್ನು ಗಟ್ಟಿಯಾಗಿ ಹಿಡ್ಕೊಳ್ವಿ, ರಾಯರಂಥವ್ರು ಗುರುರತ್ನ, ಅವ್ರನ್ನ ಬಿಡಲೇಬಾರದು ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಇದು ಯಾಕೆ ಹೇಳಿದೆ ಅಂದರೆ, ಈಗ ರಾಘವೇಂದ್ರ ನಮಃ ಅಂತ ಇದೆ. ರಾಘವೇಂದ್ರ ದೇವ ಯತಿಗಳನ್ನೇ ಮಹಿಮೆ ಕೊಂಡಾಡುವುದಿಲ್ಲ. ಅದು ರಾಯರ ಮಹಿಮೆ, ಭಗವಂತನ ಮಹಿಮೆಯನ್ನು ಅಲ್ಲಿ ಅದು ಗರ್ಭಿತವಾದದ್ದು ರಾಯರ ಮಹಿಮೆ. ಭಗವಂತನ ಮಹಿಮೆ ಇಲ್ಲದೇನೆ ರಾಯರ ಮಹಿಮೆಯನ್ನು ಚಿಂತನೆ ಮಾಡಲೇಬಾರದು. ನಾವು ಭಗವಂತನ ಅನುಸಂಧಾನ ಇಲ್ಲದೆ ರಾಯರ ಮಂತ್ರವನ್ನು ಜಪ ಮಾಡಬಾರ್ದು, ರಾಯರ ಮಹಿಮೆಯನ್ನು ಚಿಂತನೆ ಮಾಡಬಾರ್ದು. ರಾಯರಿಗೆ ಅದು ಇಷ್ಟವೇ ಅಲ್ಲ. ಹಾಗಿರಬೇಕಾದ್ರೆ ಈಗ ರಾಘವೇಂದ್ರ ನಾಮಃ ಅಂತಿದ್ದಕ್ಕೆ ಒಂದು ಅರ್ಥ ಹೇಳಬೇಕು, ಒಂದೋ ಎರಡೋ ಅರ್ಥ ಹೇಳಿ ಅದನ್ನು ನಾವು ಜಪ ಮಾಡಬೇಕು. ಅಧಿಕಾರ ಇದ್ದವರು ಓಂಕಾರವನ್ನು ಸೇರಿಸಿ, ಇಲ್ಲಂತಾದರೆ ಅವರು ಓಂಕಾರ ಬಿಟ್ಟರೆ ಶ್ರೀ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು. ನೋಡಿ ಏನದು ರಾಘವೇಂದ್ರ ಅಂತ, ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರಿಗೆ, ಸುಧೀಂದ್ರ ವರಪುತ್ರಕ ಅಲ್ವಾ, ವಿಜೇಂದ್ರರಿಂದ ಕರಕಮಲ ಸಂಜಾತರು ಸುಧೀಂದ್ರರು, ಸುಧೀಂದ್ರ ಕರಕಮಲ ಸಂಜಾತರು ರಾಯರು. ರಾಯರಿಗೆ ಆ ದೊಡ್ಡವರು ಏನಾದರೂ ಹೆಸರಿಟ್ಟರೆ ಅದು ಅನ್ವರ್ಥಕವಾಗಿರುತ್ತೆ. ಅಂದರೆ ಒಂದು ಮಾತು ಹೇಳಿದರೆ ಆ ಮಾತಿಗೆ ತಕ್ಕಂತೆ ಅರ್ಥ ಆಗೇ ಬಿಡುತ್ತೆ, ಅರ್ಥ ಸಿದ್ಧಿಯಾಗಿ ಬಿಡುತ್ತೆ ಅವ್ರ ಮಾತಂದರೆ ಹಾಗೆ. ರಾಯರು ತಮ್ಮ ಶಿಷ್ಯರಿಗೆ ರಾಘವೇಂದ್ರ ಅಂತ ಹೆಸರಿಡಲಿಕ್ಕೆ ಕಾರಣ ಇದೆ. ಒಂದು ಮುಖ್ಯವಾದ ಒಂದು ಅರ್ಥ ಹೇಳಬೇಕು ನಾವು, ರಾಯರಿಗೆ ಎಲ್ಲ ಮಹತ್ವ ಬರೋದು, ಇನ್ನೇನು ಮಹತ್ವ ಇದು ದೊಡ್ಡ ಮಹತ್ವ ಅಲ್ಲ, ಜ್ಞಾನ ಎಂಬುದು ದೊಡ್ಡ ಮಹತ್ವ. ಜ್ಞಾನಕ್ಕಿಂತ ಮಿಗಿಲ ದೇವರಿಗೆ ಪ್ರಿಯವಾದದ್ದು ಜ್ಞಾನ ಬಂದುಬಿಟ್ರೆ ನಿಮ್ಮ ಕುಲ ಗೋತ್ರ ಧನ ದಿನ ಯಾವುದೂ ಬೇಕಾಗಿಲ್ಲ. ಭಗವಂತ ಜ್ಞಾನಕ್ಕೆ ಮೆಚ್ಚುತ್ತಾನೆ. ಹಾಗಾಗಿ ಭಗವಂತ ಮೆಚ್ಚುವುದು ಜ್ಞಾನವಾದ್ರಿಂದಾಗಿ ಅದರಿಂದ ಮಾನ್ಯರಾದರೆ ಅವರು ದೊಡ್ಡವರು. ಹಾಗಾಗಿ ಇಲ್ಲಿ ರಾಘವೇಂದ್ರ ಎಂಬ ಶಬ್ದದಲ್ಲಿ ನಾವು ಅರ್ಥೈಸಬೇಕಾದದ್ದು ಏನಂದರೆ, ಇಂದ್ರ ದೃಷ್ಟೃತ್ವಂ ಇಂದ್ರ ಶಬ್ದದ ಅರ್ಥ ಅಂತ ವೇದವ್ಯಾಸರಿಗೆ ಇಂದ್ರ ಅಂತ ಹೆಸರಿದೆ. ದೃಷ್ಟೃತ್ವಂ ದರ್ಶನ, ವೇದವ್ಯಾಸರು ಸರ್ವಜ್ಞರು, ಭಗವಂತ ಸಾಕ್ಷಾತ್, ಎಲ್ಲವುದನ್ನು ಪ್ರತ್ಯಕ್ಷವಾಗಿ ಕಾಣ್ತಾರೆ, ಅವರಿಗೆ ದಿವ್ಯ ದೃಷ್ಟಿ, ಯಾಕೆ ಭಗವಂತ ಸಾಕ್ಷಾತ್. ದೃಷ್ಟೃತ್ವ ಕಾಣುವುದು, ಎಲ್ಲವೂ ತತ್ವವನ್ನು ಕಾಣ್ತಾರೆ, ಅಪರೋಕ್ಷ ಜ್ಞಾನ ಪರಮಾತ್ಮನಿಗೆ, ವೇದವ್ಯಾಸ ರೂಪ ಪರಮಾತ್ಮನಿಗಿದೆ. ಹಾಗಾದರೆ ಇಂದ್ರ ಅಂದರೆ ಇದಂ ದ್ರವತಿ,
ಯಾವುದು ಪ್ರತ್ಯಕ್ಷ ಇದೆ ಅದನ್ನೆಲ್ಲ ನೋಡ್ತಾರೆ ನಮ್ಮ ಕಣ್ಣಿಗೆ ಎದುರು ಕಾಣತಕ್ಕಂತಹದ್ದು ಅವರಿಗೆ ಎಲ್ಲವೂ ಪ್ರತ್ಯಕ್ಷವೇ ಹಾಗಾಗಿ ಇಂದ್ರ ಎಂಬುದಕ್ಕೆ ಇದಂ ದ್ರವತಿ ಇದನ್ನು ನೋಡ್ತಾನೆ ಅಂದರೆ ಪ್ರತ್ಯಕ್ಷ ದರ್ಶನ ಉಳ್ಳವನು ಇಂದ್ರ ರಾಘವೇಂದ್ರಸ್ಯ ಇಂದ್ರ ಅಂದರೆ ರಾಘವೇಂದ್ರ ಅಂದರೆ ಪರಮ ಅದು ರಾಘವಸ್ಯ ಇಂದ್ರ ರಘುಕುಲ ತಿಲಕನಾಥ ತನ್ನ ಉಪಾಸ್ಯ ಮೂರ್ತಿಯಾದ ರಾಮನ ಇಂದ್ರ ಅಂದರೆ ದ್ರಷ್ಟಾರರು ಭಗವಂತನು ರಾಮಚಂದ್ರನನ್ನು ಕಂಡವರು ರಾಘವಸ್ಯ ಇಂದ್ರ ರಾಘವ ಅಂದರೆ ರಾಮಚಂದ್ರ ಉಪಾಸ್ಯ ಮೂರ್ತಿ ಅವನ ಇಂದ್ರರು ಅಂದರೆ ಅವನ ದ್ರಷ್ಟಾರರು ಅವನನ್ನು ಕಂಡವರು ಹಾಗಾಗಿ ಅಪರೋಕ್ಷೀಕೃತ ಶ್ರೀಶ ಇದನ್ನೇ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಅಪರೋಕ್ಷೀಕೃತ ಶ್ರೀಶಃ ಭಗವಂತನ ದರ್ಶನವನ್ನು ಮಾಡಿದವರು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ರಾಯರು ಇನ್ನೊಂದು ಅಭಿಪ್ರಾಯ ರಾಘವೇನ ಇಂದ್ರ ಇವ ರಾಘವಯೇವ ಇಂದ್ರ ಯಸ್ಯ ಸಹ ರಾಮಚಂದ್ರನನ್ನೇ ಇಂದ್ರ ಸ್ವಾಮಿ ಎಂಬುದಾಗಿ ಉಪಾಸನೆ ಮಾಡುವರು ರಾಘವಯೇವ ಇಂದ್ರ ಯಸ್ಯ ಸಹ ಇಂದ್ರ ಅಂದರೆ ಸ್ವಾಮಿ ಅಂತ ಅನುಸಂಧಾನ ಮಾಡುವರು ಅಂದರೆ ರಾಮಚಂದ್ರನ ಯಾವಾಗಲೂ ಸ್ವಾಮಿ 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 ಅಂತ ವಿಶೇಷವಾಗಿ ಭಗವಂತನಿಗೆ ಪ್ರಿಯವಾದ ರೀತಿಯಲ್ಲಿ ಉಪಾಸನೆ ಮಾಡುವರಾದ್ರಿಂದಾಗಿ ರಾಘವೇಂದ್ರ ಇನ್ನೊಂದು ಅರ್ಥ ಹೇಳಿದರೆ ಏನಂದರೆ ರಾ ಅಂದರೆ ವಿಶ್ವ ರಾ ಶಬ್ದೋ ವಿಶ್ವವಚನ ರಾ ಶಬ್ದಕ್ಕೆ ಬ್ರಹ್ಮವೈವರ್ತ ಪುರಾಣಾದಿ ರಾ ಎಂಬುದಕ್ಕೆ ವಿಶ್ವವಚನ ಅಂತ ಅರ್ಥ ಮಾಡಿದೆ ವಿಶ್ವ ಅಂತ ಅರ್ಥ ಅಘ ಅಂದರೆ ಪಾಪ ವಿಶ್ವದ ಪಾಪ ಅದನ್ನು ವಾ ವಾಪಯತಿ ಅಪಗಮಯತಿ ಗಮಯತಿ ವಾಗತಿ ಗಮಯತಿ ಅಪಗಮಯತಿ ವಾಪಯತಿ ಅಂದರೆ ಪರಿಹಾರ ಮಾಡುವುದರಲ್ಲಿ ಅಂತಹ ಗುರುಗಳಲ್ಲಿ ಇಂದ್ರ ಶ್ರೇಷ್ಠರು ವಿಶ್ವದ ಪಾಪವನ್ನು ಹೋಗಲಾಡಿಸುವುದರಲ್ಲಿ ಶ್ರೇಷ್ಠವಾದವರು ಎಂಬ ಅರ್ಥದಲ್ಲಿ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಃ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ ಅಂತ ಹೇಳ್ತಾರೆ ಹಾಗಾಗಿ ರಾಯರು ಏನು ಮಾಡ್ತಾ ಇದ್ದಾರೆಂದರೆ ನಮಗೆ ಈ ಕೆಲಸ ಮಾಡ್ತಾರೆ ಅದಕ್ಕೆ ಅವರಿಗೆ ರಾಘವೇನ ಇಂದ್ರ ಇವ ರಾಮಚಂದ್ರನ ಅನುಗ್ರಹದಿಂದ ರಾಯರು ಇಂದ್ರನಂತೆ ಇದ್ದಾರೆ ಏನಿಂದ್ರ ಇಂದ್ರ ಯಾವ ಕೆಲಸ ಮಾಡ್ತಾನೋ ಅಲ್ಲಿ ಸುರೇಂದ್ರ ಸ್ವರ್ಗದ ಇಂದ್ರ ಏನು ಮಾಡ್ತಾನಂದರೆ ಪರ್ವತದವನ್ನು ತನ್ನ ವಜ್ರಾಯುಧದಿಂದ ಬೇಧಿಸ್ತಾನೆ ಆದರೆ ಪರಮಾತ್ಮನ ಅನುಗ್ರಹದಿಂದ ರಾಯರು ಕ್ಷಮಾ ಸುರೇಂದ್ರ ಭೂಲೋಕದ ಇಂದ್ರ ಯಾರು ಅಂದರೆ ರಾಯರು ಸ್ವರ್ಗದ ಇಂದ್ರ ಪರ್ವತವನ್ನು ಛೇದಿಸದೆ ಈ ಭೂಲೋಕ ಇಂದ್ರ ಎನಿಸತಕ್ಕಂಥ ರಾಯರು ಯಾವುದನ್ನು ಛೇದಿಸ್ತಾ ಇದ್ದಾರೆ ತಮ್ಮ ಭಕ್ತರ ಪಾಪ ಬೆಟ್ಟದಷ್ಟು ಪಾಪ ಪಾಪ ಪರ್ವತವನ್ನೇ ಭೇದಿಸ್ತಾರೆ ಸನ್ಯಾಸಿಗಳು ಯಾವುದೇ ಹಿಂಸೆಭೂತವಾದಂಥ ಆಯುಧ ಹಿಡ್ಕೊಳ್ಳುವಾಗಿಲ್ಲ ಹೀಗಿರಬೇಕಾದ್ರೆ ಯಾವುದನ್ನು ವಜ್ರಾಯುಧ ಹಿಡ್ಕೊಳ್ಳುವಾಗಿಲ್ಲ ಅವರು ಅದಕ್ಕೆ ಹೇಳ್ತಾರೆ ಅವರ ದೃಷ್ಟಿಯೇ ವಜ್ರಾಯುಧ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ತಮ್ಮ ದೃಷ್ಟಿ ಎಂಬ ವಜ್ರಾಯುಧದಿಂದ ಭಕುತರ ಪಾಪ ಪರ್ವತವನ್ನು ಭೇದಿಸುವ ಈ ಭೂಲೋಕದಲ್ಲಿರುವಂತಹ ಇಂದ್ರ ರಾಯರು ಅಂತ ಹೇಳ್ತಾ ಇದ್ದಾರೆ ಅಂಥ ರಾಯರನ್ನು ವಿಶೇಷವಾಗಿ ನಾವು ಮಾಡಬೇಕಾದದ್ದು ಏನಂದರೆ ಎಲ್ಲ ತೀರ್ಥಯಾತ್ರೆ ಸರ್ವತೀರ್ಥ ಫಲಾಪ್ತೈ ಎಲ್ಲ ತೀರ್ಥಯಾತ್ರೆ ನಮಗೆ ಸಿದ್ಧ ಆಗಬೇಕಾದರೆ ಅವರ ವೃಂದಾವನದಲ್ಲಿರುವಂತಹ ಜಲವನ್ನು ಶಿರಸಾಧಾರಯಾಮ್ಯದ್ಯ ಸರ್ವತೀರ್ಥ ಫಲಾಪ್ತೈ ಅಂತ ಮಾತಿದೆ ಸರ್ವಾರ್ಥ ಸಿದ್ಧೆ ಸರ್ವತೀರ್ಥ ಫಲಾಪ್ತೈ ಎಲ್ಲ ತೀರ್ಥಯಾತ್ರೆ ಮಾಡಿದ ಫಲ ಸಿಗಬೇಕಾದರೆ ಎಲ್ಲ ತೀರ್ಥ ಅಂದರೆ ರಾಯರ ವೃಂದಾವನದಲ್ಲಿದ್ದಂತಹ ಜಲವನ್ನು ಶಿರಸಾಧಾರೆಯಾಗಿ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಜಲವನ್ನು ತಲೆಯಲ್ಲಿ ಧಾರಣೆ ಮಾಡಬೇಕು ಸರ್ವತೀರ್ಥ ಫಲಸಿದ್ಧಿ ಆಗತ್ತೆ ಮತ್ತು ರಾಯರ ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲವನ್ನು ಕುಡಿಬೇಕು ಎಪ್ಪಿಬೇಜ್ ಇದು ಅಪ್ಪಣ್ಣಾಚಾರ್ಯ ಹೇಳಿದ್ದಾರೆ ಎಪ್ಪಿಬೇಜ್ಜಲ ಮೇತೇನ ಸ್ತೋತ್ರೇನೈವ ಅಭಿಮಂತ್ರಿತಂ ಸ್ತೋತ್ರದಿಂದ ಅಭಿಮಂತ್ರಿತವಾದಂಥ ಜಲವನ್ನು ಕುಡಿದ್ರೆ ಹೊಟ್ಟೆಯಲ್ಲಿರುವ ಎಲ್ಲ ದೋಷವೂ ಪರಿಹಾರ ಆಗುತ್ತೆ ಹೊಟ್ಟೆಯಲ್ಲಿ ಯಾವುದಿದ್ರೆ ಮುಖ್ಯವಾಗಿ ಹೊಟ್ಟೆ ಗಿಚ್ಚಿರತ್ತೆ ಅದು ಹೋಗುತ್ತೆ ರಾಯರ ಅಭಿಮಂತ್ರಿತವಾದ ತೀರ್ಥ ಪ್ರಾಶನ ಮಾಡಿದ ತಕ್ಷಣ ಹೊಟ್ಟೆ ಗಿಚ್ಚು ಹೊಟ್ಟೆ ಕುಕ್ಷಿಗತ್ತೆ ಅಂದರೆ ಅದು ಮಕ್ಕಳು ಮತ್ತು ಬೇರೆ ಬೇರೆ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅದೇ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಜಲವನ್ನು ಶಿರಸ್ಸಿಲೇ ಧಾರಣ ಮಾಡಬೇಕು ಅಂತ ಅಪ್ಪಣ್ಣಾಚಾರ್ಯ ಹೇಳಿದ್ರಿಂದಾಗಿ ನಾವು ಆ ರೀತಿಯಾಗಿ ಅದನ್ನು ಅವರ ತೀರ್ಥವನ್ನು ಸೇವನೆ ಮಾಡುವಂಥದ್ದು ತಲೆಯಲ್ಲಿ ಧಾರಣ ಮಾಡೋದು ವೃಂದಾವನ ಜಲವನ್ನು ಕುಡಿಯುವುದು ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲವನ್ನು
ಹೀಗೆ ಮಾಡಬೇಕು. ಹಾಗಾಗಿ ರಾಘವೇಂದ್ರ ಅಂದರೆ ಇದು ಅರ್ಥವನ್ನು ಹೇಳಬೇಕು. ರಾಘವ ಇಂದ್ರಶ್ಚ ಯಸ್ ಅಶ್ಯತಃ, ರಾಘವ ಅಂದರೆ ರಾಮಚಂದ್ರ, ಇಂದ್ರ ಅಂದರೆ ಸರಸ್ವತಿ. ಸ್ವಪ್ನದಲ್ಲಿ ನೀನು ಖಂಡಿತವಾಗಿಯೂ ಏನು ಸನ್ಯಾಸಾಶ್ರಮ ತಗೊಳ್ಬೇಕು, ವೇದಾಂತ ಪೀಠವನ್ನು ಏರಬೇಕು ಅಂತ ಸ್ವಪ್ನದಲ್ಲಿ ಸರಸ್ವತೀ ದೇವಿ ಬಂದು ಸೂಚನೆ ಕೊಡ್ತಾಳೆ. ಅದರಿಂದಾಗಿ ಅವರಿಗೆ ರಾಮದೇವ ಸೇವೆ ಮಾಡಲಿಕ್ಕೆ, ವೇದವ್ಯಾಸರ ಸೇವೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ಆಯಿತು. ಅದರಿಂದಾಗಿ ಉನ್ನತವಾಗಿರ್ತಕ್ಕಂತಹ ಲೋಕ ಕೀರ್ತಿ ಅವರಿಗೆ ಬಂತು, ಅತ್ಯಂತ ಪ್ರಸಿದ್ಧರ. ಹಾಗಾಗಿ ಅವರ ಜೀವನದಲ್ಲಿ ಒಂದು ಹೊಸ ತಿರು, ಆ ಉತ್ಕರ್ಷ, ಆ ಎತ್ತರ ಶ್ರೇಯಸ್ಸಿನ ಶಿಖರಕ್ಕೆ ಅವರು ಏರಬೇಕಾದ್ರೆ ಸೂಚನೆ ಕೊಟ್ಟು ಅನುಗ್ರಹ ಮಾಡಿದವಳು ಇಂದ್ರ. ಇಂದ್ರೇತ್ಯುಕ್ತ ಸರಸ್ವತಿ ದೇವಿ. ಆ ಸೂಚನೆ ಮೇರೆಗೆ ಸನ್ಯಾಸಾಶ್ರಮ ತಗೊಂಡು ಅವರ ಸೇವೆಯನ್ನು ತಗೊಂಡು ಅನುಗ್ರಹ ಮಾಡಿದ ಇನ್ನೊಬ್ಬ ಯಾರಂದರೆ ರಾಘವ ರಾಮಚಂದ್ರ. ರಾಮಚಂದ್ರನ ಪೂಜೆ ಮಾಡು, ಪೀಠ ತಗೋ ಅಂತ ಸೂಚನೆ ಕೊಟ್ಟು ಅನುಗ್ರಹ ಮಾಡಿದ್ದು ಇಂದ್ರ ಅನ್ನಿಸ್ಕೊಂಡ ಸರಸ್ವತಿ. ಆದರೆ ಮತ್ತೆ ಅವರಿಂದ ಸೇವೆ ತಗೊಂಡು ಅವರನ್ನು ಅನುಗ್ರಹ ಮಾಡಿದವನು ಉಪಾಸ್ಯಮೂರ್ತಿಯಾದ ರಾಮಚಂದ್ರ. ಹಾಗಾಗಿ ರಾಘವಶ್ಚ ಇಂದ್ರಾಚ ರಾಘವೇಂದ್ರೇ ಅಸ್ಯಸ್ತಃ. ರಾಘವ ಮತ್ತು ಇಂದ್ರ ಅನ್ನಿಸ್ಕೊಂಡ ಸರಸ್ವತಿ ಯಾರಿಗೆ ಅನುಗ್ರಹಕರಾಗಿದ್ದಾರೋ ಅವರೇ ರಾಘವೇಂದ್ರ. ಇದು ಮುಖ್ಯವಾದ ಅರ್ಥ. ಹೀಗೆ ತುಂಬ ಅರ್ಥಗಳು ಖಂಡಿತವಾಗಿಯೂ ಇದೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಅಂತ ಹೇಳಿದಾಗೆ ರಾಯರ ಲೋಕ ಅಂದರೆ ಇನ್ನೊಂದು ಸ್ಥಾನ ಅಂತ ಅರ್ಥ. ಲೋಕ ಎಂಬ ಶಬ್ದಕ್ಕೆ ಆಶ್ರಯ. ಆಶ್ರಯ ಅಂದರೆ ವೃಂದಾವನ ಎಷ್ಟು ಇದೆ ರಾಯರದ್ದು, ಎಷ್ಟು ಅಪಾರವಾದ ವೃಂದಾವನ, ಎಷ್ಟು ವೃಂದಾವನ. ರಾಯರ ವೃಂದಾವನ ಇದ್ದಷ್ಟು ಯಾವ ಗುರುಗಳ ವೃಂದಾವನವೂ ಇಲ್ಲ. ಹಾಗಾಗಿ ಲೋಕ ಎಂಬ ಶಬ್ದಕ್ಕೆ ಒಂದು ರೀತಿ ಆಶ್ರಯ ಅಂದರೆ ವೃಂದಾವನ. ಅದರಲ್ಲಿಟ್ಟುಕೊಂಡು ಅಗಮ್ಯ ಮಹಿಮೆಯನ್ನು ತೋರಿಸ್ತಾರೆ. ನಾನು ಮೊದಲನೇ ಶ್ಲೋಕದಲ್ಲಿ ಹೇಳಿದೆ, ಅದು ನಮ್ಮಿಂದ ವಿರಚಿತವಾದದ್ದು. ಏನಂತ, ನಮಸ್ತೆ ರಾಘವೇಂದ್ರಾರ್ಯ ಸತ್ಯ ಧರ್ಮ ಪರಾಯಣ. ಸತ್ಯ ಮತ್ತು ಧರ್ಮದಲ್ಲಿ ತುಂಬ ರಾಯರಿಗೆ ಆಸಕ್ತಿ. ಆದ್ದರಿಂದಾಗಿ ರಾಯರು ಏನು ಮಾಡ್ತಾರಂದರೆ, ಯಾರ್ಯಾರು ಶ್ರಾದ್ದ ಗೀದ್ದ ಎಲ್ಲ ಮಾಡಲಿಕ್ಕೆ ಮನೆಯಲ್ಲಿ ಕಷ್ಟ ಇದೆಯೋ ಅವರಿಗೆಲ್ಲ ಶ್ರಾದ್ದ ಗೀದ್ದ ಚೆನ್ನಾಗಿ ಅವ್ರು ಮಾಡಬೇಕು ಎಂಬ ದೃಷ್ಟಿಯಿಂದ ತಾವು ಊರು ಊರಿನಲ್ಲಿ ಕೆಲವರಿಗೆ ಸ್ವಪ್ನ ಸೂಚನೆ ಮಾಡಿ ನನಗೆ ವೃಂದಾವನ ಕಟ್ಟು ಅಂಥೇಳಿ, ನನಗೆ ಮಂದಿರ ಕಟ್ಟು ಅಂಥೇಳಿ ಅವನಿಗೆ ಸೂಚನೆ ಮಾಡಿ ಅಲ್ಲಿ ಕೂತ್ಕೊಂಡು ಧರ್ಮ ಕಾರ್ಯ ಮಾಡ್ತಾರೆ. ಪಿತೃಶ್ರಾದ್ದಾದಿಗಳೆಲ್ಲ ಆಗ್ತದೆ. ಮುಂಜಿ ಎಲ್ಲ ಮಂಜಿ ಮತ್ತೇನು ಮುಂಜಿ ಇನ್ನೇನು ಚೌಲ ಇವತ್ತು ಏನಾದರೂ ಆಗ್ತಾ ಇದ್ದರೆ ರಾಯರ ಮಠ ಇದ್ದಿದ್ದಂಗಾಗಿ ರಾಯರಲ್ಲಿ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಧರ್ಮ ಮಾಡಿಸ್ಬೇಕು ಅಂತ ಅವರಿಗೆ ಅಭಿರುಚಿ ಇದ್ದಂತಾಯಿತು. ಅದನಂತರ ಪಾಠ ಪ್ರವಚನ, ರಾಯರ ಮಠ ಎಲ್ಲಿದೆಯೋ ಅದರೆಲ್ಲ ಪಾಠ ಪ್ರವಚನ ನಡೀತದೆ, ಜ್ಞಾನ ಕಾರ್ಯ ನಡೀತದೆ. ರಾಯರಿಗೆ ಜ್ಞಾನ ಮತ್ತು ಧರ್ಮ ಕಾರ್ಯ ಯಾವಾಗಲೂ ನಡೀಬೇಕು ಅಂತ ಕಳಕಳಿಯಿಂದ ಬೇರೆ ಬೇರೆ ಊರುಗಳಲ್ಲಿ ತಾವು ಅಲ್ಲಿ ವೃಂದಾವಸ್ಥರಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಸತ್ಯ ಧರ್ಮ ರಥಾಯತ ಸತ್ಯ ಧರ್ಮ ಪರಾಯಣ. ನನಗೆ ನೀನೇನು ಮಾಡಿದ್ರೆ ನನಗೆ ವಿಶ್ವದೀಪವನ್ನು ತೋರಿಸು. ವಿಶ್ವಕ್ಕೆ ದೀಪ ಬೆಳಕನ್ನು, ಜ್ಞಾನ ಬೆಳಕನ್ನು, ಹೊರಗಿನ ಬೆಳಕನ್ನು, ಚಂದ್ರಸೂರ್ಯ ನಿಂತು ಕೊಡುವವನು ಯಾರು? ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ಭಗವಂತ. ಅವನನ್ನು ನನಗೆ ತೋರಿಸ್ಬೇಕೀಗ. ಯಾಕೆಂದರೆ ಭಾವದೀಪಂ, ಭಾವದೀಪಂ ಸಮುಜ್ವಾಲ್ಯ. ಭಾವದೀಪ ಅಂದರೆ ನಿಮ್ಮ ಶಾಸ್ತ್ರ, ಭಾವದೀಪ ಅಂದರೆ ಜ್ಞಾನದೀಪ. ನೀವು ಟಿಪ್ಪಣಿ ಬರೆದದ್ದು ಭಾವದೀಪ. ಆಚಾರ್ಯರ ಗ್ರಂಥಕ್ಕೆ ಟೀಕೆ ಬರೆದವರು ಯಾರು? ಜಯತೀರ್ಥರು. ಆ ಟೀಕೆಗೆ ಟಿಪ್ಪಣಿ ಬರೆದವರು ನೀವು. ಅದಕ್ಕೆ ಭಾವದೀಪ ಅಂತ ಪ್ರಸಿದ್ಧ. ನಿಮ್ಮ ಟಿಪ್ಪಣಿ ಚೆನ್ನಾಗಿ ನನ್ನ ಹೃದಯದಲ್ಲಿ ಪ್ರಕಾಶಪಡಿಸಿ ಅದನ್ನು ಆ ನಿಮ್ಮ ಗ್ರಂಥ ಎಂಬ ಭಾವದೀಪವನ್ನು ಬೆಳಗಿಸಿ ನನ್ನ ಹೃದಯದಲ್ಲಿ ಆ ವಿಶ್ವದೀಪನಾದ ನಾರಾಯಣನನ್ನು ತೋರಿಸಿ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ. ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭವು ಭವೇದ್ರಂ ಅಂದರೆ ನನ್ನ ಅಭಿಪ್ರಾಯ, ಸನ್ಯಾಸಿಗಳು ದೀಪ ಸಂಯೋಜನ ಅವಳಿಗೇನು ಪುತ್ರ ಲಾಭ ಆಗುತ್ತೆ? ಗೃಹಸ್ಥರಿಗೆ ಆಗ್ಬೋದು, ಪುತ್ರ ಇದ್ದಾರೆ ಅವರಾಗಾದರೆ ದೇವರಿಗೆ ದೀಪ ಸಂಯೋಜನ ಮಾಡಬೇಕು, ಅವ್ರಿಗೆ ಸಮಸ್ಯೆ ಇಲ್ಲ. ಅಂದರೆ ಅಯ್ಯೋ, ಪುತ್ರ ಅಂದರೆ ನರಕದಿಂದ ಪಾರು ಮಾಡೋದು. ಯಾವುದದು ಅಂದರೆ ಜ್ಞಾನ, ಜ್ಞಾನ ಪುತ್ರ ಅಂತ ಅರ್ಥ. ದೀಪ ಸಂಯೋಜನೆ ಮಾಡಿದ್ರಂದರೆ ಭಾವದೀಪವನ್ನು ರಾಯರ ಸನ್ನಿಧಾನದಲ್ಲಿ ಅಥವಾ ಭಾವದೀಪ ಪ್ರವಚನ, ಭಾವದೀಪ ಗ್ರಂಥಗಳ ಮೂಲಕ ಆಚಾರ ಶಾಸ್ತ್ರವನ್ನು, ಟೀಕಾಕೃತರ ಶಾಸ್ತ್ರವನ್ನು ಯಾರು ಓದ್ತಾರೋ ಅದು ಭಾವದೀಪ ಸಂಯೋಜನೆ. ಅದರಿಂದಾಗಿ ಪುತ್ರ ಲಾಭ, ಜ್ಞಾನ ಪುತ್ರ ಖಂಡಿತವಾಗಿ ಲಾಭ ಆಗಿ ಉದ್ಧಾರ ಆಗ್ತಾರೆ ಈ ಮಟ್ಟಿಯಲ್ಲಿ. ಹಾಗಾಗಿ ನಮ್ಮ ಸಕಲ ಯಾಕೆ ರಾಯರ ಸೇವೆ ಎಲ್ಲ ಮಾಡೋದು? ಯಾಕೆಂದರೆ ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನಿಸುತ್ತೆ. ರಾಯರಿಗೆ ಪ್ರದಕ್ಷಿಣೆ ಹಾಕಿದ್ದಾರೆ, ಅಷ್ಟೋತ್ತರ ಹೇಳಿ, ಏನೇ ಹೇಳಿ, ಎಲ್ಲವುದೂ ಕೂಡ ನಿಜವಾಗಿಯೂ ಕೂಡ ಅಂತಃಕರಣ ಶುದ್ಧಿಯಾಗಿ ಭಗವದ್ ಅನುಗ್ರಹ ಆಗಿ ಭಗವಂತನ ಜ್ಞಾನ ಪಡೆಯುವ ಗುರಿ ಇರಬೇಕು ನಮಗೆ.
ಹಾಗಿದ್ರೆ ಮಾತ್ರ ಸರಿಯಾಗಿದೆ. ರಾಯರು ದೊಡ್ಡ ಕಾಮ ಬೇಕಾದದ್ದು ಕೊಡ್ತಾರೆ ಅಂತ ಹೇಳ್ಕೊಂಬಿಟ್ಟು ಕೇವಲ ನಮ್ಮ ಲೌಕಿಕ ಸಮಸ್ಯೆ ಪರಿಹಾರಕ್ಕೆ ಮಾತ್ರ ಬಳಸಿಕೊಳ್ಳೋದಲ್ಲ, ಲೌಕಿಕ ಸಮಸ್ಯೆಯನ್ನು ಯಾಕೆ ಪರಿಹಾರ ಮಾಡ್ತಾರೆ ಅಂದರೆ, ನಾನು ದೇವರನ್ನು ನಂಬಿದ್ದೇನೆ, ನನ್ನನ್ನು ನಂಬಿದ ನಿಮಗೆ ನಾನು ಅನುಗ್ರಹ ಮಾಡಿದ್ದೇನೆ, ನನ್ನಲ್ಲಿ ನಿಮಗೆ ನಂಬಿಕೆ ಬಂದರೆ ಅಂದರೆ ನಾನು ನಂಬಿದ ದೇವರ ಒಂದು ನಾನು ನಂಬಿದ ದೇವರ ಅನುಗ್ರಹದಿಂದ ನಾನು ನಿಮಗೆಲ್ಲ ಹೀಗೆ ಮಾಡ್ತೇನೆ. ನನ್ನಲ್ಲಿ ನಂಬಿಕೆ ಬಂದರೆ ನಾನು ಯಾವ ದೇವರನ್ನು ನಂಬಿದ್ದೇನೋ ಅವ ದೇವರನ್ನು ನಂಬಿ ಎಂಬುದನ್ನು ತೋರಿಸಿ ಆಸ್ತಿಕತ್ವವನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರವೇ ರಾಯರು ನಮಗೆ ಕಾಮ್ಯ ಫಲ ಕೊಡ್ತಾರೆ. ಅದೇ ಮುಖ್ಯ ಉದ್ದೇಶ ಅಲ್ಲ ಅವರಿಗೆ. ನಿಜವಾಗಿಯೂ ಕೂಡ ಧರ್ಮದಲ್ಲಿ ಜ್ಞಾನದಲ್ಲಿ ಅಭಿರುಚಿ ಹುಡುಚಿ ಭಗವಂತನ ಪೂಜಾರೂಪದಲ್ಲಿ ಆ ಕಾರ್ಯಗಳನ್ನೆಲ್ಲ ಮಾಡಿ ಭಗವದ್ ಜ್ಞಾನ ಪಡೆದು ಭಗವದ್ ಅನುಗ್ರಹ ಪಡಲಿ ಎಂಬ ಮುಖ್ಯ ಉದಾತ್ತವಾದ ಉದ್ದೇಶ ರಾಯರದ್ದದೇ. ಆ ದೃಷ್ಟಿಕೋನದ ರಾಯರ ಉಪಾಸನೆ ನಾವು ಮಾಡಿ ಶಾಸ್ತ್ರ ಆಚಾರ್ಯರ ಶಾಸ್ತ್ರ ಶ್ರದ್ಧೆ ಜ್ಞಾನಾದಿಗಳನ್ನು ಸಂಪಾದನೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಭಕ್ತಿ ಭಕ್ತಿ ಸುಧಾ ಎಂಬ ಚಾನಲ್ನಿಂದ ಇದು ಈ ರಾಯರ ಆರಾಧನೆಯ ಪ್ರಯುಕ್ತ ಒಂದು ಸಂದೇಶ. ಇದನ್ನು ರಾಯರಂತರ್ಗತ ಹನುಮದಂತರ್ಗತ ವೇದವ್ಯಾಸ ಅಭಿನ್ನ ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದರೆ ರಾಯರ ಈ ಅದರಿಂದಾಗಿ ನಾವು ಮುಖ್ಯವಾಗಿ ಮಾಧ್ವರು ಎಸ್ಪೆಷಲ್ಲಾಗಿ ಇತರರು ಸಾತ್ವಿಕರು ವಿಶೇಷವಾಗಿ ರಾಯರ ಮಹಿಮೆನರೆತು ಸಾತ್ವಿಕ ಗುರುಗಳ ಉಪಾಸನೆ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಹೇಳ್ತಾ ಇದ್ದೀವಿ.